ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ಅವರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ PMC ಕನ್ನಡ ವಾಹಿನಿಯ ಎಲ್ಲ ಕಾರ್ಯಕರ್ತರಿಗೂ, ಸುನೀತಾ ಮೇಡಮ್, ನನ್ನ ಅನಂತ ಅನಂತ ವಂದನೆಗಳು. ಓಕೆ ಮಾಸ್ಟರ್ಸ್, ಇದನ್ನ ಅದ್ಭುತವಾದ ಒಂದು ಕಾನ್ಸೆಪ್ಟ್, ಅದೇನಪ್ಪಾ ಅಂತಂದ್ರೆ ನಮ್ಮ ಸಮಸ್ಯೆಗಳನ್ನು ನಾವೇ ಧ್ಯಾನದ ಶಕ್ತಿಯಿಂದ ಅಥವಾ ನಮ್ಮ ಶಕ್ತಿಯಿಂದ ಅದನ್ನು ನಾವು ಪರಿಹಾರ ಮಾಡ್ಕೊಳ್ಳೋದು. ಏನಪ್ಪ ಇದು, ನಮ್ಮ ಸಮಸ್ಯೆಗಳನ್ನು ನಾವೇ ಹೇಗೆ ಪರಿಹಾರ ಮಾಡ್ಕೊಳ್ಳೋದಪ್ಪ? ಹಾಗಾದ್ರೆ ಸಮಸ್ಯೆಗಳು ಯಾಕೆ ಬರುತ್ತೆ, ಏನ್ ಕಾರಣ ಇದು, ನಮ್ಮ ಜನ್ಮ ಯಾತಕ್ಕೆ ಇದೆ ಅಂತ ಸ್ವಲ್ಪ ಎಲ್ಲ ಕೂಲಂಕಷವಾಗಿ ಒಂದೊಂದಾಗಿ ಸ್ಟೆಪ್ ವೈಸ್ ತಿಳ್ಕೊತ ಬರೋಣ. ಸ್ನೇಹಿತರೆ, ನಾವು ಈ ಭೂಮಿಗೆ ಜನ್ಮ ತೆಗೆದುಕೊಂಡು ಬರುವಾಗ ಮೇಲೆ ಆ ಭಗವಂತನ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿರ್ತೀವಿ. ಯಾವ ತರ ಅಂದ್ರೆ, ನೀನು ಹೋಗಿ ಭೂಮಿ ಮೇಲೆ ಜನ್ಮ ತೆಗೆದುಕೊಂಡು ನೀನು ಈ ತರದ ಒಂದು ನಿನ್ನ ಸಂಕಲ್ಪಗಳನ್ನು ನೆರವೇರಿಸ್ಕೊಂಡು ಬರಬೇಕು, ನೀನು ಈ ತರ ಇರಬೇಕು, ಇಂಥ ಕಡೆ ನೀನು ಜನ್ಮ ತಗೊಳ್ಬೇಕು, ಇಂಥ ಪಾಠಗಳನ್ನು ಕಲಿಬೇಕು, ನಿನಗೆ ಶಕ್ತಿ ಜ್ಞಾನ ಸ್ಥಿತಿ ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿ ಕಳ್ಸಿದ್ರೆ, ಹಾಗೆ ನಮಗೆ ಅಲ್ಲಿ ಒಂದು ಸ್ವತಂತ್ರವಾದ ಅವಕಾಶನೂ ಇರುತ್ತೆ ಎಲ್ಲರನ್ನು ಸೆಲೆಕ್ಟ್ ಮಾಡೋಕ್ಕೆ. ಅಲ್ಲಿ ಆತ್ಮಸ್ವರೂಪಿಗಳಾಗಿರ್ತೀವಲ್ಲ, ಉನ್ನತವಾದ ಒಂದು ಆಲೋಚನೆ ಇರುತ್ತೆ ನಮಗೆ ಎಲ್ಲಾರನ್ನ. ನಮಗೆ ಕಷ್ಟ ಕೊಡಪ್ಪ ಅಂತೇಳಿ ಕಷ್ಟಗಳನ್ನು ತಗೊಂಬರ್ತೀವಿ, ರೋಗಗಳನ್ನು ತಗೊಂಬರ್ತೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸು, ಕಾಟ ಕೊಡೋ ಅತ್ತೆ ಮಾವ ಅಥವಾ ನಾದ್ನಿಯರಾಗಿರ್ಬೋದು, ಗಂಡ ಆಗಿರ್ಬೋದು, ಎಲ್ಲರನ್ನು ನಾವೇ ಕೇಳ್ಕೊಂಬರ್ತೀವಿ. ನಾನು ಅನುಭವಿಸ್ಬೇಕು, ಅನುಭವಿಸ್ಕೊಂಡು ನನ್ನ ಕರ್ಮಗಳೆಲ್ಲವನ್ನು ಬೇಗನೆ ಕಳ್ಕೋಬೇಕು, ನಾನು ಒಂದು ಉನ್ನತವಾದ ಉದ್ದೇಶದಿಂದ ಬರ್ತಿದ್ವು. ಆದ್ರೆ ಇಲ್ಲಿ ಬಂದ ಮೇಲೆ ಎಲ್ಲವನ್ನು ಮರ್ತು ಹೋಗ್ಬಿಡ್ತೀವಿ. ಯಾತಕ್ಕಾಗಿ ಬಂದಿದ್ದೀವಿ, ನಾವೇನ್ ಸಾಧನೆ ಮಾಡೋಕ್ಕೋಸ್ಕರ ಬಂದ್ವಿ, ಇವರೆಲ್ಲ ಯಾರು, ಯಾಕೆ ಈ ತರ ಇದಾರೆ ಅಂತೆಲ್ಲ ಮರ್ತು ಬಿಟ್ಟು ನಾವು ನಮ್ಮ ಇಚ್ಛಾನುಸಾರ ಅರಿಷಡ್ ವರ್ಗಗಳಿಗೆ ಒಳಗಾಗಿ ವರ್ತಿಸ್ತಾ ಇರ್ತೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಬೈಕೊಳ್ಳದೆ, ಗಂಡನ್ನು ಬೈಕೊಳ್ಳದೆ, ಗಂಡ ಹೆಂಡತಿ ಹೆಂಡತಿ ಗಂಡನ ಬೈಕೊಳ್ಳೋದು, ಯಾಕಪ್ಪ ದೇವ್ರೇ ಇಂಥ ಒಂದು ಸಂಸಾರದಲ್ಲಿ ನನ್ನ ನೀನು ಸಿಗಿಸಿದ್ದೀಯಾ, ಇಂಥವ್ರ ಜೊತೆ ನಾನು ಬಾಳ್ವೆ ಹೇಗೆ ಮಾಡೋದು, ಜೀವನ ಹೇಗೆ ನಡೆಸೋದು ನಾನು ಅಂತೇಳಿ ಅನ್ಕೊಂಡಿರ್ತೀವಿ. ಅಕಸ್ಮಾತ್ ಯಾವುದೇ ಸಮಸ್ಯೆ ಹೊರಗಡೆ ಪರಿಸ್ಥಿತಿಗಳಾಗ ಅಥವಾ ಕಾಯಿಲೆಗಳಾಗ ಬಂದ್ರೆ ಅಲ್ಲಾಡಿ ಹೋಗ್ಬಿಡ್ತೇವೆ, ಯಾಕೆ ನನಗೆ ಈ ತರ ಬಂತು, ಯಾಕೆ ಯಾಕೆ. ಈವನ್ ಧ್ಯಾನಕ್ಕೆ ಬಂದ ಮೇಲೆ ಸಹ ಬಂದರೂ ಸಹ ನಾವು ಅದನ್ನು ತಾಳಿಕೊಳ್ಳುವ ಸ್ಥಿತಿಯಲ್ಲಿ ಇರೋದಿಲ್ಲ. ನಾನ್ ಧ್ಯಾನ ಮಾಡ್ತೀನಿ ನನಗೆ ಈ ಕಷ್ಟ ಬರಬಾರ್ದು, ನಾನ್ ಧ್ಯಾನ ಮಾಡ್ತೀನಿ ನನಗೆ ಈ ರೋಗ ಬರಬಾರ್ದು ಅಂತ ನಾವು ಅನ್ಕೊಂತಾನೆ ಇರ್ತೀವಿ. ಆದ್ರೆ ಸಹ ಧ್ಯಾನಕ್ಕೆ ಬಂದ ಮೇಲೆ ಸತತವಾದ ಧ್ಯಾನ ಸಾಧನೆಯಿಂದ ಒಂದು ಜ್ಞಾನವನ್ನು ತಿಳ್ಕೊಂಡು ಬರ್ತೀವಿ ನಾವು. ಒಂದು ಸ್ವಾಧ್ಯಾಯದಿಂದ ಆಗಿರ್ಬೋದು, ಸತ್ಸಂಗಗಳಿಂದ ಆಗಿರ್ಬೋದು, ನಿಧಾನವಾಗಿ ಆ ಒಂದು ನಮ್ಮ ಒಳಗಡೆ ನಾವು ಪ್ರವೇಶ ಮಾಡ್ತೀವಿ, ನಮ್ಮನ್ನು ನಾವು ಅರಿತೀವಿ, ನಾವು ಯಾರು ಏನು, ನನ್ನಲ್ಲಿ ಏನು ಲೋಪದೋಷಗಳಿದೆ ಅಂತ ಎಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ, ಬದಲಾವಣೆಗೆ ಸಿದ್ಧರಾಗ್ತೀವಿ. ಅದಕ್ಕಿಂತ ಮುಂಚೆ ನನ್ನಲ್ಲಿ ದೋಷ ಇದೆ ಅಂದ್ರೆ ನಾವು ಒಪ್ಕೊಳಕ್ ರೆಡಿ ಇರ್ತೇವೆ, ಸದಾ ಇನ್ನೊಬ್ಬರ ಮೇಲೆ ನಾವು ದೋಷಗಳನ್ನು ಹುಡುಕ್ತಾ ಇರ್ತೀವಿ, ನಮ್ಮ ದೋಷಗಳನ್ನ ನಾವು ಎಣಿಸೋದೇ ಇಲ್ಲ. ಹೀಗೆ ಎಲ್ಲವನ್ನು ತಿಳ್ಕೊಂಡು ಬಂದಾಗ ಎಲ್ಲವನ್ನು ನಿವಾರಣೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟು ಬದಲಾಯಿಸ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ನಾವು ಏನ್ ತಪ್ಪು ಮಾಡಿದ್ವಿ, ಈ ತಪ್ಪಿಗೆ ಏನು ಶಿಕ್ಷೆ ಅನುಭವಿಸ್ಬೇಕು, ಯಾಕೆ ಇದನ್ನ ನಾವು ಕರ್ಮ ಬಂಧನದಲ್ಲಿ ಸಿಲುಕಿ ಹಾಕೊಂಡಿದ್ದೀವಿ. ನಾವೇನ್ ಅನ್ಕೊಂತೀವಿ, ಈ ಜನ್ಮದಲ್ಲಿ ನಾವು ಯಾರಿಗಾದ್ರೂ ಏನಾದ್ರೂ ಮಾಡಿದ್ರೆ ನಾವು ಅನುಭವಿಸ್ತೀವಿ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ ಇದು ಈ ಜನ್ಮದಲ್ಲಿ ಅಷ್ಟು ಮಾತ್ರ ಅಲ್ಲ, ಜನ್ಮ ಜನ್ಮಗಳಿಂದ ಕರ್ಮ ಫಲವನ್ನು ಹೊತ್ಕೊಂಡು ಬಂದಿರ್ತೀವಿ. ಎಷ್ಟೋ ಜನ ಹೇಳೋದ್ ಕೇಳಿದೀವಲ್ಲ, ಅಯ್ಯೋ ನಾನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಒಬ್ಬರ ಮನ್ಸು ನೋಯಿಸಿಲ್ಲ, ಆದ್ರೂ ಭಗವಂತ ಯಾಕಪ್ಪ ಈ ಶಿಕ್ಷೆಯನ್ನು ಕೊಟ್ಟೆ ಅಂತೀವಿ. ಆದ್ರೆ ಅದು ಈ ಜನ್ಮದಲ್ಲ, ಹಿಂದಿನ ಅನೇಕ ಜನ್ಮಗಳಿಂದ ತಗೊಂಡು ಬಂದಿರ್ತೀವಿ, ಅದನ್ನ ನಾವು ಅನುಭವಿಸ್ಲೇಬೇಕು. ಇಲ್ಲಿ ಇನ್ನೂ ಒಂದು ಮಾರ್ಗವನ್ನು ಮಾಡಿಕೊಟ್ಟಿದ್ದಾರೆ ಸುಲಭವಾಗಿ ಗುರುಗಳು. ಏನಪ್ಪಾ ಅಂತಂದ್ರೆ,
ಒಂದು ಕ್ಷಮಾಪಣೆಯನ್ನು ಕೇಳೋದ್ರಿಂದ ನಮ್ಮ ಎಷ್ಟೋ ಕರ್ಮವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು. ಕೇಳ್ಕೋಬೇಕು, ಮನಃಪೂರ್ವಕವಾಗಿ ಕ್ಷಮಿಸ್ಬೇಕು, ಕ್ಷಮಾಪಣೆ ಕೇಳ್ಕೋಬೇಕು. ಇದರಿಂದ ನಮ್ಮ ಕರ್ಮ ತುಂಬ ರಿಲೀಸ್ ಆಗುತ್ತೆ. ಹಾಗೆ ಧ್ಯಾನದಿಂದ ಸಹ ಏನ್ ಹೇಳ್ತಿದ್ದಾರೆ ದೊಡ್ಡ ಗುರುಗಳು, ಏನ್ ಹೇಳಿದ್ರೆ ಜ್ಞಾನಾಗ್ನಿ ದಗ್ಧ ಕರ್ಮಣ ಅಂತ ಹೇಳಿದ್ರೆ, ಅಂದ್ರೆ ಈ ಜ್ಞಾನ ಎಲ್ಲಿಂದ ಬರುತ್ತೆ? ಧ್ಯಾನದಿಂದ, ಜ್ಞಾನದಿಂದ ಈ ಕರ್ಮ ಭಸ್ಮ ಕಾರ್ಯ ಆರಂಭ ಆಗುತ್ತೆ. ಆದ್ರೆ ಇದನ್ನೆಲ್ಲ ನಾವು ಆಚರಿಸ್ಬೇಕು. ಅಯ್ಯೋ ಏನ್ ಕರ್ಮ ಅಂತೆ, ಅವ್ರನ್ನ ಕ್ಷಮಿಸು ಅಂತ ಕೇಳ್ಬಿಟ್ರೆ ಆಗೋಗ್ಬಿಡುತ್ತಾ, ಇದೆಲ್ಲ ಸುಳ್ಳು. ಆದ್ರೆ ಇಲ್ಲ, ಸತ್ಯ, ಇದೆಲ್ಲ ಸತ್ಯ. ಅಷ್ಟೇ ಅಲ್ಲ, ಎಷ್ಟ ಪ್ರೇಮನಾಥರು ಎಷ್ಟೊಂದು ಉದಾಹರಣೆಗಳು ಕೊಟ್ಟಿರ್ತಾರೆ. ಹಿಂದಿನ ಜನ್ಮದಲ್ಲಿ ಯಾರಿಗಾದ್ರೂ ಕಾಲು ಹೊಡೆದು ನೋವು ಮಾಡಿದ್ರೆ, ನಮಗೆ ಈ ಜನ್ಮದಲ್ಲಿ ಕಾಲು ಹೋಗೋ ಪರಿಸ್ಥಿತಿ ಅದು ಕರ್ಮ ಅದು. ಆದ್ರೆ ಧ್ಯಾನದಿಂದ ಏನಾಗುತ್ತೆ, ಅಲ್ಲಿ ಕಾಲು ಹೋಗೋ ಬದಲು ಫ್ರಾಕ್ಚರ್ ಆಗುತ್ತೆ. ಅಂದ್ರೆ ಅಲ್ಲಿ ಕರ್ಮ ಅನುಭವಿಸ್ಲೇಬೇಕು, ಆದ್ರೆ ಅದರ ಒಂದು ತೀವ್ರತೆ ಕಡಿಮೆ ಆಗುತ್ತೆ, ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಅದನ್ನ ನಾವು ತುಂಬಾ ನೆನಪಿನಲ್ಲಿ ಇಟ್ಕೋಬೇಕು. ಅದಕ್ಕೆ ನಿರಂತರ ಧ್ಯಾನ ಸರ್, ಗಂಟೆಗಟ್ಟಲೆ ಧ್ಯಾನ ಮಾಡ್ತಾ ಹೋಗ್ಬೇಕು. ನಂತರ ಏನಾದ್ರೂ ಒಂದು ಕಾಯಿಲೆ ಅಥವಾ ಸಮಸ್ಯೆ ಬಂತು ಅಂತಂದ್ರೆ ಅದನ್ನು ನೋಡುವ ದೃಷ್ಟಿ ಬದಲಾಗ್ಬೇಕು. ಅಯ್ಯೋ ನನಗ್ ಬಂತು ಅಂದ್ರೆ ಆ ಇಷ್ಟಿರೋ ಪ್ರಾಬ್ಲಮ್ ಆಗ್ಲಿ ಕಾಯಿಲೆನ ಆಗ್ಲಿ ನಾವು ದೊಡ್ಡದು ಮಾಡ್ಕೊಂತೀವಿ. ಹಾಗೆ ಪ್ರತಿಯೊಂದು ಸಮಸ್ಯೆ ಜೊತೆ ಪರಿಹಾರ ಇದ್ದೇ ಇರುತ್ತೆ, ಆದ್ರೆ ನಾವು ಪರಿಹಾರದ ಕಡೆ ಕಣ್ಣೇ ಹಾಕೋದಿಲ್ಲ, ಸದಾ ಸಮಸ್ಯೆನ ನೋಡ್ತಾ ಇರ್ತೀವಿ. ಆಗ ಸಮಸ್ಯೆ ಒಂದು ಭೂತ ಕನ್ನಡಿಯಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ, ಹಾಗೆ ಕಾಣಿಸುತ್ತೆ. ಅದೇ ಜ್ಞಾನ ಇದ್ರೆ, ಅವೇರ್ನೆಸ್ ಇದ್ರೆ, ಆ ಸಮಸ್ಯೆ ಬಂದ ತಕ್ಷಣ ನಾವು ನೊಂದುಕೊಳ್ಳಲ್ಲ, ಗಾಬರಿಕೊಳ್ಳಲ್ಲ. ಅಯ್ಯೋ ಇದು ಬಂತ ನನಗೆ ಸಮಸ್ಯೆ, ಆಯ್ತು ಓಕೆ ಇದನ್ನ ಎದುರಿಸೋಣ ನಾವು ಅಂತ ಅಂದಾಗ ನಾವು ಅಲ್ಲಿ ಸಿದ್ಧರಾಗ್ತೇವೆ. ಇದನ್ನ ನಾವು ಮಾಡ್ಬೇಕು ಮುಂಚೆ. ಈಗ ಸಪೋಸ್ ನಾವು ಧ್ಯಾನ ಮಾಡ್ತಾ ಇರ್ತೀವಿ ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಧ್ಯಾನಕ್ಕೆ ಬರೋದು ಯಾಕೆ? ದೈಹಿಕ ಆರೋಗ್ಯಕ್ಕಾಗಿ. ಕಾಲು ನೋವಾಗಿರೋದು, BP, ಥೈರಾಯ್ಡು, ಬ್ಲಡ್ ಪ್ರೆಷರ್ ಯಾವುದೇ ಆಗ್ಲಿ, ಆದ್ರೆ 6 ತಿಂಗಳಾದ್ರೂ ಸತತವಾಗಿ ಧ್ಯಾನ ಮಾಡಿದ್ರೆ ಅವ್ರು ಹೋಗಿರಲ್ಲ. ಹಾಗಾದಾಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು, ಯಾಕೆ ನಾನು ಇಷ್ಟು ಸಾಧನೆ ಮಾಡ್ತಾ ಇದ್ರು ಹೋಗ್ತಾ ಇಲ್ಲ, ಇದಕ್ಕೆ ಮೂಲ ಕಾರಣ ಏನು? ಇದಕ್ಕೆ ಒಂದೇ ಒಂದು ಕಾರಣ ಏನು ಅಪ್ಪ ಅಂದ್ರೆ ನಮ್ಮ ಆಲೋಚನಾ ವಿಧಾನ. ಅದನ್ನ ಬದಲಾಯಿಸ್ಕೋಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಧ್ಯಾನ ಮಾಡಿ, ಅಪ್ಪ ನನಗೆ ಇವತ್ತು ಎಷ್ಟು ಎನರ್ಜಿ ಬಂದಿದೆ, ಖುಷಿ ಖುಷಿ ಆಗಿದ್ದೀನಿ ಅಂತ ಹೇಳ್ಕೊಂಡು ನಂತರ ಉಳಿದ 23 ತಾಸುಗಳಲ್ಲಿ ಇನ್ನೊಬ್ಬರನ್ನ ಆಡ್ಕೊಳ್ಳೋದು, ಅವ್ರ ಮನಸ್ಸಿಗೆ ನೋವು ಕೊಡೋದು, ಬೈದಾಡೋದು, ಕಿರ್ಚಾಡೋದು ಅಥವಾ ದ್ವೇಷ ಸಾಧಿಸೋದು, ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಾವು ಬೆಳಗ್ಗೆ ಗಳಿಸಿಕೊಂಡ ಆ ಎನರ್ಜಿ ಎಲ್ಲವೂ ಕಡಿಮೆ ಆಗುತ್ತೆ, ಜೀರೋ ಸ್ಟೇಟಿಗೆ ಬಂದು. ಹಾಗಾದಾಗ ಎಲ್ಲಿಂದ ಆ ಕಾಸ್ಮಿಕ್ ಎನರ್ಜಿ ಹೋಗ್ಬೇಕು, ಎಲ್ಲಿ ರೋಗಗಳು ಕಡಿಮೆ ಆಗ್ಬೇಕು? ಹೇಳಿ, ಈಗ ಒಂದು ಕ್ಲಾರಿಟಿ ಬಂತು ತಾನೇ ನಮ್ಗೆಲ್ಲ, ಇದು ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ. ಅದಕ್ಕೆ ನಮ್ಮ ಗುರುಗಳು ಎಲ್ಲವನ್ನು ಬಿಡಿಸಿ ಇಟ್ಟಿದ್ದಾರೆ. ಯದ್ ಭಾವಂ ತದ್ ಭವತಿ, ನಿನ್ನ ಭಾವನೆ ಹೇಗಿರುತ್ತೆ, ನನಗೆ ನಡೆಯೋದು ಅದೇ ತರ ಇರುತ್ತೆ. ಭವತಿ ಹಾಗೆ, ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ, ನಿನ್ನ ಒಂದು ಸ್ಥಿತಿಗೆ ನೀನೇ ಕಾರಣ, ನೀನೇ ಸೃಷ್ಟಿಕರ್ತ. ಕರೆಕ್ಟ್ ತಾನೆ? ಯಾಕೆಂದ್ರೆ ನನಗೆ ಬಿ ಪಿ ಹೋಗಲ್ಲ ಅಂತಾನೇ ಇದ್ರೆ ಅದು ರಿಯಲೈಸೇಷನ್ ಆಗುತ್ತೆ, ಅದೇ ಮ್ಯಾನಿಫೆಸ್ಟ್ ಆಗುತ್ತೆ, ಹೋಗೋದೇ ಇಲ್ಲ ಬಿ ಪಿ. ಯಾಕೆ ನೀನೇನ್ ಅನ್ಕೊಂಡಿದೆ ಅದು? ಯಾಕೆ ನಮ್ಗೆಲ್ಲ ಗೊತ್ತಿದೆ ಸಬ್ ಕಾನ್ಶಿಯಸ್ ಮೈಂಡ್, ನಾವ್ ಏನ್ ಹೇಳ್ತೀವೋ ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನಂದ್ರೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಏನು ಗೊತ್ತಿರಲ್ಲ. ನಾವ್ ಏನ್ ಹೇಳ್ತೀವೋ ಪ್ರೊಟೆಸ್ಟ್ ಮಾಡ್ತದೆ, ಓಹೋ ಇವನಿಗೆ ಬಿ ಪಿ ಹೋಗಲ್ಲ ಅಂತ ಹೇಳ್ತೇನೆ, ಸರಿ ಹಾಗೆ ಆಗ್ಬೇಕು ಅಂದ್ರೆ ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತದೆ. ಇದು ಸಬ್ ಕಾನ್ಶಿಯಸ್ ಮೈಂಡ್. ಎಷ್ಟು ಈ ತರ ಬೆಳಗ್ಗಿನಿಂದ ಸಂಜೆವರೆಗೆ ನಾವು ಎಷ್ಟು ತರ ಈ ತರ ಬೇಡವಾದ ಆಲೋಚನೆಗಳನ್ನು ಎಲ್ಲ ಕಳಿಸ್ತಾ ಇರ್ತೀವಿ, ನಮಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ಸೇ ಇಲ್ಲ, ಅರಿವೇ ಇಲ್ಲ, ಸುಮ್ಮನೆ ಮಾಡ್ತಾನೆ ಇರೋದು. ಒಂದು ಏನಾದ್ರೂ ಒಂದಾಯ್ತು ಅಂದ್ರೆ ಅಕಸ್ಮಾತ್ ಎಲ್ಲೋ ಹೋಗಿರ್ತಾರೆ ಗಂಡಸರು, ಮನೆಗೆ ಬರಲ್ಲ ಬೇಗ, ಅಯ್ಯೋ ಏನಾಯ್ತೋ ಏನೋ, ಬರ್ಬೇಕಾರೆ ಏನಾದ್ರೂ ಬಿದ್ರ, ಆಕ್ಸಿಡೆಂಟ್ ಆಯ್ತಾ,
ಕತ್ಲು ಬೇರೆ ಇದೆ, ಮಳೆ ಬೇರೆ ಬರ್ತಾ ಇದೆ, ಏನಾಯ್ತೋ ಏನೋ, ಹೀಗೆ ನಾನಾ ಥರ ಒಂದು ಸರಪಳಿ, ಯೋಚನಾ ಸರಪಳಿಯನ್ನು ಮಾಡ್ತಾನೇ ಇರ್ತೀವಿ. ಮತ್ತೆ ಅದು ನಾವು ಒಳ್ಳೇದು ಮಾಡಿದ್ರು ಆಗುತ್ತೆ, ಕೆಟ್ಟದ್ದು ಮಾಡಿದ್ರು ಅದೇ ಆಗುತ್ತೆ. ಯೂನಿವರ್ಸ್ ನೀನು ಏನ್ ಕೇಳ್ತೀಯ ಅದನ್ನೇ ಕೊಡುತ್ತೆ ನಮ್ಗೆ. ಇವತ್ ನೋಡಿ ನಿಜ ಇನ್ನಕ್ಕೆ ಯೂನಿವರ್ಸ್ ನಾವು ಕೇಳಿದ್ ಕೊಡುತ್ತನಕ್ಕೆ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ, ಇವತ್ ನಾನು ಕ್ಲಾಸ್ ಮಾಡ್ಲೇಬೇಕಂತ. 4 ಗಂಟೆಗೆ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ. ಅದ ಸ್ವಲ್ಪ ಸ್ವಲ್ಪ ಆಗ್ಲೇ ಇನ್ವರ್ಟರ್ ಆಗಿದ್ದು ಕೂಡ ಸ್ವಲ್ಪ ಡೌನ್ ಆಗ್ತಾ ಇದೆ, ಆದ್ರೂ ನಾನು ಮಾಡ್ತೀನಿ ಕ್ಲಾಸ್. ಅದು ಹೇಗಾಗ್ತೋ ಗೊತ್ತಿಲ್ಲ ನನಗೆ, ನನಗೆ ಯೂನಿವರ್ಸ್ ಸಹಾಯ ಮಾಡ. ಈಗ ಆಯ್ತು ಕ್ಲಾಸ್ ಆಯ್ತಲ್ಲ, ನಿಜವಾಗ್ಲ ಎಷ್ಟು ಖುಷಿ ಆಗುತ್ತೆ. ಅದೇ ನಾವು ಅಯ್ಯೋ ಕರೆಂಟ್ ಹೋಗ್ಬಿಟ್ರೆ ಹೆಂಗೆ, ಚಾರ್ಜು ಎಲ್ಲ ಆಗೋಗ್ಬಿಟ್ರೆ ಹೆಂಗೆ, ಓಪನ್ ಆಗ್ಲಿದ್ರೆ ಹೆಂಗೆ, ನಾನು ಹೇಗ್ ಮಾಡ್ಬೇಕು ಅಂತಂದ್ರೆ ನಿಜವಾಗ್ಲೂ ಅದೇ ತರ. ಅದಕ್ಕೆ ನಾವು ಆಲೋಚನೆ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಮಾಡ್ಬೇಕು. ನಮ್ಮ ಆಲೋಚನೆಯಂತೆ ನಮ್ಮ ಜೀವನ ಇರುತ್ತೆ. ಹಾಗೆಯೇ ಧ್ಯಾನ ಸಾಧನೆಯನ್ನು ಮಾಡ್ತಾ ಮಾಡ್ತಾ ನಮ್ಮ ಒಂದು ಆಲೋಚನೆ ಶಕ್ತಿಯನ್ನು ಬೆಳೆಸ್ಕೋಬೇಕು, ಪಾಸಿಟಿವ್ ಎನರ್ಜಿಯನ್ನು ಬೆಳೆಸ್ಕೋಬೇಕು. ಆ ಪಾಸಿಟಿವ್ ನೆಗೆಟಿವ್ ಇಂದ ಪಾಸಿಟಿವ್ ಬರಬೇಕು, ನಂತರ ಪಾಸಿಟಿವ್ ಇಂದ ಮಿರಾಕಲಸ್ ಥಿಂಕಿಂಗ್ ಹೋಗ್ಬೇಕು, ಅದ್ಭುತವಾದ ಆಲೋಚನೆಗಳನ್ನು ಮಾಡಬೇಕು. ಆ ತರ ಮಾಡಿದಾಗ ಏನಾಗುತ್ತೆ, ನಮ್ಮ ಜೀವನಗಳು ತುಂಬಾ ಅದ್ಭುತವಾಗಿರುತ್ತೆ. ಅವಾಗ ನಮ್ಗೆ ಯಾವ ಏನ್ ಬರುತ್ತೆ ಹೇಳ್ರಿ, ಸಮಸ್ಯೆಗಳು ಬಂದ್ರೂ ಸಹ ಅವನ್ನ ಚಿಕ್ಕ ಚಿಕ್ಕವಾಗಿರುತ್ತೆ, ನಾವು ನೋಡೋ ದೃಷ್ಟಿ ಇಲ್ಲ. ಅಯ್ಯೋ ಅಷ್ಟೇ ತಾನೇ, ಇರ್ಲಿ ಬಿಡು. ಹಿಂದಿನ ಕಾಲದಲ್ಲಿ ದೊಡ್ಡವರು ಒಂದ್ ಮಾತು ಹೇಳ್ತಿದ್ರು, ನೆನ್ಪಿದೆನ, ನೆನ್ಪಿರ್ಬೋದು ತುಂಬಾ ಜನರಿಗೆ, ಅಯ್ಯೋ ಕಾಯಿಲೆಗಳ ನಮಗಲ್ದೆ ಇನ್ಯಾರಿಗೆ ಮರಕ್ ಬರುತ್ತಾ, ಕಾಯಿಲೆಗಳು ಬರ್ತೇ ಹೋಗುತ್ತೆ ಅಂತಿದ್ರು. ನೋಡ್ರಿ ಅವರಲ್ಲಿ ಎಂತ ಒಂದು ದೊಡ್ಡ ಮನಸ್ಸು, ಅವ್ರು ಯಾರು ಧ್ಯಾನ ಮಾಡ್ತಿರ್ಲಿಲ್ಲ, ಏನ್ ಮಾಡ್ತಿರ್ಲಿಲ್ಲ, ಅವರ ಆಲೋಚನೆಯ ಶಕ್ತಿ ಆ ತರ ಇತ್ತು, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರು. ಆದ್ರೆ ನಾವೀಗ ಒಂದು ಚಿಕ್ಕ ಏನಾದ್ರೂ ಬಂದ್ರೆ ಅಳ್ಳಾಡೋಗ್ಬಿಡ್ತೀವಿ. ಆದ್ರೆ ನಮ್ಮಲ್ಲಿ ಎಷ್ಟು ಅನಂತವಾದ ಶಕ್ತಿ ಇದೆ ಅಂದ್ರೆ, ಸರ್ ಹೇಳ್ತಾರೆ ನಮ್ಮ ಹೊರಗಿನ ಪ್ರಪಂಚಕ್ಕಿಂತ ಒಳಗಿನ ಪ್ರಪಂಚ, ಅಂತರ್ ಪ್ರಪಂಚ ತುಂಬಾ ತುಂಬಾ ಪಟ್ಟು, ಎಷ್ಟೋ ಪಟ್ಟು ದೊಡ್ಡದಂತ. ನಾವು ಧ್ಯಾನ ಅಂದ್ರೇನೆ ಒಳಗಡೆ ಹೋಗೋದು, ಅಗಾಧವಾದ ಶಕ್ತಿನ ಸಂಪಾದಿಸ್ಕೋಬೇಕು ನಾವು. ಬರೀ ಆಲೋಚನೆ ಅಷ್ಟಲ್ಲೇ ಧ್ಯಾನ ಕೂಡ, ಸತತವಾದ ಧ್ಯಾನ ಅಭ್ಯಾಸ ಇರಬೇಕು. ಇದೆಲ್ಲದರಿಂದ ನಾವು ಶಕ್ತಿಯನ್ನು ಸಂಪಾದಿಸಿದಾಗ ಫಸ್ಟ್ ಆಫ್ ಆಲ್ ಯಾವ ರೋಗಗಳು ನಮ್ಮ ಹತ್ರ ಬರಲ್ಲ. ಅಕಸ್ಮಾತ್ ಯಾವುದೇ ಸಮಸ್ಯೆ ಆಗಿರ್ಬೋದು, ರೋಗಗಳು ಬಂದರೂ ಸಹ ಅಯ್ಯೋ ಇರ್ಲಿ, ನನ್ನ ಕರ್ಮವನ್ನು ಕ್ಲಿಯರ್ ಮಾಡೋಕೆ ಬಂದಿದ್ದಾವೆ, ನಾನು ಏನೋ ಒಂದು ಪಾಠ ಕಲಿಬೇಕಾಗಿದೆ ಇದರಿಂದ, ನಾನು ಕಲ್ತಿದ್ದೀನಿ, ಪ್ಲೀಸ್ ದಯವಿಟ್ಟು ನೀನು ಹೊರಟೋಗು, ನೀನಂದ್ರೆ ನಂಗೆ ತುಂಬಾ ಇಷ್ಟ, ಐ ಲವ್ ಯು. ಆ ರೋಗಗಳಿಗೆ ಹೇಳ್ಬೇಕಂತೆ, ಆರ್ಗನ್ಸಿಗೆ ಐ ಲವ್ ಯು ಥ್ಯಾಂಕ್ ಯು ಅಂತ ಹೇಳ್ಬೇಕಂತೆ. ಅವಾಗ ಖುಷಿ ಪಟ್ಟು ನಿಜವಾಗ್ಲೂ, ಯಾಕಂದ್ರೆ ನಮ್ಮ ದೇಹ ಸ್ಪಂದಿಸುವ ಶಕ್ತಿಯನ್ನು ಹೊಂದಿದೆ. ಪ್ರತಿಯೊಂದು ಕಣಗಳು ಭಾಗಗಳು ಸ್ಪಂದಿಸ್ತಾ ಇರ್ತವೆ. ಈ ಸ್ಪಂದನೆಯಿಂದ ನಮಗೆಲ್ಲ ಗೊತ್ತಾಗುತ್ತೆ, ಅವುಗಳ ಜೊತೆ ಮಾತಾಡ್ಬೋದು. ಹೀಗಾದಾಗ ಈಗ ಯಾವ ರೋಗ ನಮ್ಮ ಕಾಡಿಸುತ್ತೆ ಹೇಳ್ರಿ, ಯಾವ ಸಮಸ್ಯೆ ನಮ್ಮನ್ನು ಕಾಡಿಸುತ್ತೆ ಹೇಳ್ರಿ, ಯಾವುದೂ ಇಲ್ಲ. ಅದಕ್ಕೆ ಹೇಳೋದು, ನಮ್ಮ ಒಂದು ಧ್ಯಾನದ ಶಕ್ತಿಯಿಂದ ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹರಿಸಿಕೊಳ್ಳಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ, ಒಂದು ಧ್ಯಾನ ಸಾಧನೆ ಮಾಡಬೇಕು, ಇನ್ನೊಂದು ಆ ಸಮಸ್ಯೆಯನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು, ನಂತರ ಆ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು. ಓಕೆ ಮಾಸ್ಟರ್ಸ್, ಇಷ್ಟು ನನಗೆ ಹೇಳೋಕೆ ಅವಕಾಶ ಮಾಡಿಕೊಟ್ಟ ಪತ್ರಿಜಿ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು. ಹಾಗೆ PMC ಕನ್ನಡ ವಾಹಿನಿಯ ಎಲ್ಲ ಕಾರ್ಯಕರ್ತರಿಗೂ, ಸುನೀತಾ ಮೇಡಮ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.